हेलो फ्रेंड्स, वेलकम बैक टू द फ्रेंड्स अर्निंग ऑफिशियल यूट्यूब चैनल। सो इवत्तिन वीडियोदल्ली सो ओंदु अर्निंग ऐप बग्गे तिळिसिकोड्ता होग्तीनि। सो याव ऐप, सो याव रीति अर्निंग माड्कोंडु प्रतियोंदु प्रोसेस अन्नु तिळिसिकोड्ता होग्तीनि। सो रेड कव अंत, सो ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೀವು ಫುಲ್ಲಾಗಿ ವಾಚ್ ಮಾಡ್ಕೋಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾವ ಯಾವ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಪ್ರತಿಯೊಂದು ಕೋಣೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದ್ರೆ ಫುಲ್ಲಾಗಿ ವಾಚ್ ಮಾಡ್ಕೋಗುತ್ತೆ. ಸೊ ಏನಂತ ಕಾಣಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಕೋಗುತ್ತೆ. ಸೊ ತಾಯಿಗೆ ಪಕ್ಕದಲ್ಲಿ ಬರೋ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಎಪ್ಪಟ್ ಅಂತ ನೋಟಿಫಿಕೇಶನ್ ಕೂಡ ಬರ್ತಾಗುತ್ತೆ. ಸೊ ತಾಯಿಗೆ ಏನಂತ ಕಾಣಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿದ್ರೆ ಮೋಸ್ಟ್ ಟು ಮೋಸ್ಟ್ ಬೇಗನಾಗಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್. ಎಸ್ ಇಲ್ಲಿ ನೋಡ್ತಾ ಇರೋದು ಯಾವುದೇ ಒಂದು ಪೇಮೆಂಟ್ ಪ್ರೂಫ್ ಆಗಲಿ ಮತ್ತು ಯಾವುದೇ ಊಟ ಪರಾಗಲಿ ಪ್ರತಿಯೊಂದು ಏನೇ ಅಪ್ಡೇಟ್ ಇದ್ರೂ ಪ್ರತಿಯೊಂದನ್ನು ವಿಲೇ ಸೆಂಡ್ ಮಾಡ್ತಾ ಇರ್ತೀವಿ. ಸೊ ಏನಂತ ಕಾಣಿ ನೀವು ಜಾಯ್ನ್ ಆಗಿಲ್ಲ ಅಂದರೆ ಮೋಸ್ಟ್ ಟು ಮೋಸ್ಟ್ ಬೇಗನೆ ಜಾಯ್ನ್ ಆಗಿ. ಸೊ ಇದರ ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಒಂದು ಟೈಮ್ ವರ್ಕ್ ಆಗಿದೆ, ಸೊ ಒಂದು ಟೈಮ್ ವರ್ಕ್ ಆಗಲ್ಲ. ವರ್ಕ್ ಆಗಿದೆ ಟೈಮ್ ಏನು ಮಾಡ್ಬೇಕಪ್ಪ ಅಂದರೆ ಟೆಲಿಗ್ರಾಮ್ ಓಪನ್ ಮಾಡ್ಕೊಂಬಿಟ್ಟು ಪ್ಯಾನ್ ಸರ್ವಿಂಗ್ ಆಫೀಸ್ನ ಟೈಪ್ ಮಾಡಿ ಈ ರೀತಿಯಾದ ಲೋಗೋ ಇರುತ್ತೆ, ಲೋಗೋ ಮಾಡ್ಕೊಂಬಿಟ್ಟು ಜಾಯ್ನ್ ಆಗ್ಬೋದು. ಸೊ ಫ್ರೆಂಡ್ಸ್, ನೀವು ಯಾವ 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 ರೀತಿ ಅರ್ನ್ ಮಾಡ್ಕೊಂಡು ಪ್ರತಿಯೊಂದು ಪ್ರೊಸೆಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವ್ರು ನೋಡ್ತಾರೆ ಈ ರೀತಿಯಾದ ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟ್ ಒಂದು ಮೊಬೈಲ್ ನಂಬರ್ ಎಂಟರ್ ಮಾಡ್ಕೋಬೇಕು, ಆ ನಂತರ ಇಲ್ಲಿ ಇಲ್ಲಿ ಸೇಮ್ ಪಾಸ್ವರ್ಡ್ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಪಕ್ಕದಲ್ಲಿ ಏನು ಕ್ಯಾಪ್ಚರ್ ಕಾಣ್ತಿರಲ್ಲ ಕ್ಯಾಪ್ಚರ್ ಎಂಟರ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಸೈನಪ್ ಅಂತ ಇದೆಯಲ್ಲ ಸೈನಪ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನೋಡ್ತಾ ಇರೋದು ನಾವು ಸೈನಪ್ ಆದ ತಕ್ಷಣ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಮಗೆ ಸೈನಪ್ ಆದ ತಕ್ಷಣ 50 ರೂಪಾಯಿ ಬ್ಯಾಲೆನ್ಸ್ ಅನ್ನೋದು ಕಾಣ್ತಾ ಇರ್ತೀವಿ, ನೀವು ಇವಾಗ ಲೈಬ್ರಲ್ಲಿ ನೋಡ್ತಾ ಇರ್ಬೋದು. ಸೊ ಇವಾಗ ಮೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಮೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಮ್ಮ ಐ ಡಿ ನಂಬರ್, ಸೊ ಪ್ರತಿಯೊಂದು ಪ್ರೊಸೆಸ್ನ ತಿಳಿಸ್ಕೊಡ್ತಾ ಇದೆ. ನೋಡ್ತಾ ಇರೋದು ಸೊ ಬ್ಯಾಲೆನ್ಸ್ ನೋಡ್ತಾ ಇದ್ದೀವಿ ಇವಾಗ 50 ರೂಪಾಯಿ ಇದೆ. ಸೊ ಯಾಕಂದರೆ ನಾನು ಯಾವುದೇ ರೀತಿ ಇನ್ವೆಸ್ಟ್ ಮಾಡಿ ಕೊಡೋಕೆ ಹೋಗಲ್ಲ. ಸೊ ಇನ್ನು ನೋಡ್ತಾ, ಸೊ ನಿಮ್ಮ ರೆಫರ್ ಲಿಂಕ್ ರೆಫರ್ ಲಿಂಕ್ ಹಚ್ಚಿದ್ರೆ ಸೊ ಅಲ್ಲಿ ತಗೋ ಬ್ಯಾಂಕ್ ಕಾರ್ಡ್ನ ಇಲ್ಲೇ ಆ್ಯಡ್ ಮಾಡೋಕೆ. ಸೊ ಬ್ಯಾಂಕ್ ಕಾರ್ಡ್ನ ಆ್ಯಡ್ ಮಾಡ್ಕೋತೀವಿ, ಟೀಮ್ ಅಂತ ಕಾಣ್ತಿದ್ದ ಟೀಮ್ ಮೇಲೆ ಕ್ಲಿಕ್ ಮಾಡ್ಕೋಕೆ. ಸೊ ನೋಡ್ತಾ ಇರೋದು ಇಲ್ಲಿ ರೆಫರ್ ಕಮಿಷನ್ ನಿಮಗೆ ಒಂದು ಸ್ವಲ್ಪ ನೋಡ್ತಾ ಫಸ್ಟ್ ಲೆವೆಲಲ್ಲಿ ಸೊ 3 ಲೆವೆಲ್ಗೆ ಸಿಗುತ್ತೆ. ಫಸ್ಟ್ ಲೆವೆಲ್ 10, 2ನೇ ಲೆವೆಲ್ 5, 3ನೇ ಲೆವೆಲ್ ಸೊ 3% ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಡೆಪಾಸಿಟ್ ಅಂತ ಇದೆಲ್ಲ, ಸೊ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಮೌಂಟ್ನ ಡೆಪಾಸಿಟ್ ಮೇಲೆ ಇರುತ್ತೆ. ಸೊ ಆರ್ಡರ್ ಅಂತ ಇರುತ್ತಲ್ಲ, ಆರ್ಡರ್ ಅಂದರೆ ಇಲ್ಲೇ ನೋಡ್ತಾರೆ ಇನ್ವೆಸ್ಟ್ ಪ್ಲ್ಯಾನ್ಗಳು ಇರ್ತವೆ. ಸೊ ನೋಡ್ತಾ ಇರೋದು ಇಲ್ಲಿ ಆರ್ಡರ್ ಈ ರೀತಿಯಾಗಿರುತ್ತೆ. ಸೊ ನಮ್ದು ಯಾವುದೇ ರೀತಿಯೂ ಆರ್ಡರ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಇವಾಗ ನಾನು ಯಾವ್ದು ಬೈ ಮಾಡಿಲ್ಲ. ಸೊ ಈ ಕೆಳಗಡೆ ಹೋದ ತಕ್ಷಣ ಇಲ್ಲಿ ನೋಡ್ತಾ ಇರೋದು 1 ಮಂತ್ ಇದೆ. ಸೊ ನೋಡ್ತಾ ಇರೋದು ನೀವು 500 ಇನ್ವೆಸ್ಟ್ ಮಾಡಬೇಕಾಗುತ್ತೆ, ನಿಮ್ಗೆ ಡೈಲಿ 50 ರುಪೀಸ್ ಬರ್ತಾ ಹೋಗುತ್ತೆ. ಸೊ ಇದು 1 ಮಂತ್ವರೆಗೂ ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡ್ತಾ ಇರೋದು ನೀವು 1000 ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ನಿಮ್ಗೆ 110 ರೂಪಾಯಿ ಬರ್ತಾ ಹೋಗುತ್ತೆ ಡೈಲಿ. ಸೊ ಇದು ಕೂಡ 30 ಡೇಸ್ ವ್ಯಾಲಿಡಿಟಿ ಇದೆ. ಸೊ ನೆಕ್ಸ್ಟ್ 5000 ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಸೊ ನಿಮಗೆ ಡೈಲಿ 600 ಬರ್ತಾ ಹೋಗುತ್ತೆ. ಇದು ಕೂಡ 1 ಮಂತ್ವರೆಗೂ ರನ್ ಆಗ್ತಾ ಹೋಗುತ್ತೆ. ಇನ್ನೂ ತುಂಬ ಪ್ಲ್ಯಾನ್ಗಳಿದ್ದಾವೆ ಅದೇ ರೀತಿಯಾಗಿ ನೋಡ್ತಾ ಇರೋದು. ಬಟ್ ನನ್ನ ಪ್ರಕಾರ ಇದು ಇನ್ವೆಸ್ಟ್ ಮಾಡಬೇಕಾ ಬೇಡ ಅಂತ. ಸೊ ಪೇಮೆಂಟ್ ಅಂತೂ 100% ಕೊಡುತ್ತೆ. ಎಂದು ಕೊಡ್ಬೋದಪ್ಪ ಅಂದರೆ ಇವತ್ತು ಕೊಡುತ್ತೆ. ಸೊ ಪೇಮೆಂಟ್ ತುಂಬ ದಿನ ಕೊಡೋಕೆ ಹೋಗಲ್ಲ, ಇವತ್ತು ಕೊಡುತ್ತೆ, ನಾಳೆ ಕೊಡುತ್ತೆ, ನಾಳೆದು ಕೊಡ್ಬೋದು. ಸೊ ಒಂದು 2-3 ದಿನದಲ್ಲಿ ಈ ಆ್ಯಪ್ 100% ಕ್ಲೋಸ್ ಆಗೇ ಆಗುತ್ತೆ. ಸೊ ನಾನು ನಮ್ಮ ಪ್ರಕಾರಕ್ಕೆ ಯಾಕಂದರೆ ಈ ಆ್ಯಪ್ಗೆ ಇನ್ವೆಸ್ಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೇನಾದರೂ ಈ ರೀತಿಯಾದ ಅರ್ನಿಂಗ್ ಆ್ಯಪ್ಗಳು ಯಾರಾದರೂ ಸೆಂಡ್ ಮಾಡಿದರೆ ಯಾವುದೇ ಕಾರಣಕ್ಕೂ ರಿಜಿಸ್ಟರ್ ಆಗಿ ಅಂದರೂ ಆಗ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. 100% ಇದು ಒಂದು ಸ್ಕ್ಯಾಮ್ಗೋಸ್ಕರ ಮಾಡ್ತಾಯಿದೆ. ಈ ರೀತಿ ಆ್ಯಪು ತುಂಬ ಬರ್ತಾ ಇದೆ, ಅದಕ್ಕೋಸ್ಕರ ಸೊ ನಾನು ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದೀನಿ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ಯಾವ ಆ್ಯಪ್ಗೆ ಇನ್ವೆಸ್ಟ್ ಮಾಡ್ಬೇಕಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಕೂಡಲೇ ವಾಚ್ ಮಾಡಿದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ನನ್ನ ಪ್ರಕಾರ ಈ ಆ್ಯಪ್ಗಂತೂ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ. ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನಿಮ್ಮ ಒಂದು ಓನ್ ರಿಸ್ಕ್ ಮೇಲೆ ಮಾಡಬೇಕಾಗುತ್ತೆ. ಇದು ಒಂದು ಸ್ಕ್ಯಾಮ್ಗೋಸ್ಕರ ಬಂದಿದೆ. ಓಕೆ, ಅರ್ಥ ಇದೆ ಅನ್ಕೋತೀನಿ. ಇದ್ರ ಪೇಮೆಂಟ್ ಅಂದರೆ ಇವಾಗ ಸಿಕ್ಕಿದೆ. ಓಕೆ ಬಾಯ್ ಫ್ರೆಂಡ್ಸ್. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.